ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಹಬ್ಬದ ಮುಂಗಡ ಅಂದರೆ ಫೆಸ್ಟಿವಲ್ ಅಡ್ವಾನ್ಸನ್ನು ಪಡೆಯೋದಕ್ಕೆ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ಶಿಕ್ಷಕ ಮಿತ್ರ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನಾವಿಲ್ಲಿ ನೋಡ್ಬೋದು ಶಿಕ್ಷಕ ಮಿತ್ರ ಆ್ಯಪ್ ಕ್ಲಿಕ್ ಮಾಡಿ ಮೊದಲಿಗೆ ನಿಮ್ಮ ಕೆ ಜೆ ಡಿ ನಂಬರ್ನ ಎಂಟ್ರಿ ಮಾಡಿ ರಿಜಿಸ್ಟರ್ ಆಪ್ಷನನ್ನು ಕ್ಲಿಕ್ ಮಾಡಿ ಈಗಾಗಲೇ ನಾವು ರಿಜಿಸ್ಟರ್ ಆಗಿರೋದ್ರಿಂದ ನಮ್ಮ ಒ ಟಿ ಪಿಯನ್ನು ಈ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕಳಿಸ್ಲಾಗ್ತದೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ನಂತರ ನಿಮ್ಮ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ನಿಮಗೇನಾದರೂ ಪಾಸ್ವರ್ಡ್ ಮರೆತು ಹೋಗಿದರೆ ಫರ್ಗಟ್ ಪಾಸ್ವರ್ಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೀವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದು ಓಕೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವೀಗ ಲಾಗಿನ್ ಆಗ್ಬೋದು ಓಕೆ ನಾವೀಗ ಲಾಗಿನ್ ಆಗಿದ್ದೇವೆ ಇಲ್ಲಿ ವೆಲ್ಕಮ್ ಅಂತೇಳಿದೆ ಎರಡು ಆಪ್ಷನ್ ಇದೆ ಸ್ಕಿಪ್ ಇನ್ಸ್ಟ್ರಕ್ಷನ್ಸ್ ಇದೆ ಕಂಟಿನ್ಯೂ ಅಂತೇಳಿದೆ ಇನ್ಸ್ಟ್ರಕ್ಷನ್ಸನ್ನು ಸ್ಕಿಪ್ ಮಾಡ್ಬೋದು ಓಕೆ ಸ್ನೇಹಿತರೆ ನಾವಿಲ್ಲಿ ಗಮನಿಸ್ಬೋದು ನಮ್ಮ ಎಲ್ಲ ಮಾಹಿತಿ ಇದೆ ಕೆ ಜಿ ಡಿ ನಂಬರ್ ಇದೆ ಓಕೆ ಹಾಗೆಯೇ ಫೆಸ್ಟಿವಲ್ ಅಡ್ವಾನ್ಸ್ ಅಂತೇಳಿ ಒಂದು ಆಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಈಗಾಗಲೇ ಕಳೆದ ವರ್ಷ ನೀವು ಈ ಒಂದು ಫೆಸ್ಟಿವಲ್ ಅಡ್ವಾನ್ಸನ್ನು ಪಡ್ಕೊಂಡಿದ್ದೀರಾ ಆ ಒಂದು ಮಾಹಿತಿ ಬಂದಿರ್ತದೆ ಓಕೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಹೊಸ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಈ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡಿ ಈಗ ನಾವು ಫೆಸ್ಟಿವಲ್ ಅಡ್ವಾನ್ಸಿಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಅಪ್ಲಿಕೇಶನ್ ಪೇಜ್ ಇಲ್ಲಿ ಓಪನ್ ಆಗ್ತದೆ ಮೊದಲಿಗೆ ರಿಲೀಜಿಯನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಮ್ಮ ರಿಲೀಜನಿಗೆ ಸಂಬಂಧಪಟ್ಟಂತೆ ಆ ಹಬ್ಬಗಳಿಗೆ ನಾವು ಫೆಸ್ಟಿವಲ್ ಅಡ್ವಾನ್ಸನ್ನು ಪಡಿಬೋದು ಓಕೆ ರಿಲೀಜಿಯನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬೇಸಿಕ್ ಪೇ ಆಲ್ರೆಡಿ ಬಂದಿರ್ತದೆ ಹಾಗೆಯೇ ಅಮೌಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತೇಳಿ ಇದೆ ಹಾಗೆಯೇ ಟೋಟಲ್ ಇನ್ಸ್ಟಾಲ್ಮೆಂಟ್ಸು ಟೆನ್ ಇದೆ ಫೆಸ್ಟಿವಲ್ ಅಂತೇಳಿ ಇದೆ ಇಲ್ಲಿ ಫೆಸ್ಟಿವಲ್ ನೇಮನ್ನು ನೀವು ಟೈಪ್ ಮಾಡಿ ಎಂಟ್ರಿ ಮಾಡಬೇಕು ಓಕೆ ಹಾಗೆಯೇ ಫೆಸ್ಟಿವಲ್ ಡೇಟ್ ಇದೆ ಇಲ್ಲಿ ಕ್ಯಾಲೆಂಡರನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಫೆಸ್ಟಿವಲ್ ಡೇಟನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಓಕೆ ಹಾಗೆಯೇ ಎಂಪ್ಲಾಯಿ ಟೈಪ್ ಅಂತೇಳಿದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಪರ್ಮನೆಂಟ್ ಅಂತಿದೆ ಟೆಂಪ್ರರಿ ಅಂತಿದೆ ಓಕೆ ನಿಮಗೆ ಸಂಬಂಧಪಟ್ಟಂಥ ಆಪ್ಷನನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಡ್ ಯು ಅವೈಲ್ ಎ ಸಿಮಿಲರ್ ಅಡ್ವಾನ್ಸ್ ಪ್ರಿವಿಯಸ್ಲಿ ಅಂತೇಳಿದೆ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನೀವು ಈ ಹಿಂದೆ ಫೆಸ್ಟಿವಲ್ ಅಡ್ವಾನ್ಸನ್ನು ಪಡ್ಕೊಂಡಿದ್ರೆ ಎಸ್ ಅಂತೇಳಿ ಹಾಕಿ ಯಾವಾಗಲೂ ನೀವು ಫೆಸ್ಟಿವಲ್ ಅಡ್ವಾನ್ಸ್ ಪಡೆದಿಲ್ಲ ಅಂದರೆ ನೋವು ಹಾಕಿ ಓಕೆ ಪಡೆದಿರ್ತೀರ ಎಸ್ ಅಂತೇಳಿ ಹಾಕಿ ನೆಕ್ಸ್ಟ್ ಮಂತ್ ಆ್ಯಂಡ್ ಇಯರ್ ಆಫ್ ಅವೈಲಬಲ್ ಸಿಮಿಲರ್ ಅಡ್ವಾನ್ಸ್ ಪ್ರೀವಿಯಸ್ಲಿ ಅಂತೇಳಿದೆ ಈ ಹಿಂದೆ ನೀವು ಫೆಸ್ಟಿವಲ್ ಅಡ್ವಾನ್ಸನ್ನು ಪಡೆದಿರ್ತಕ್ಕಂತಹ ಡೇಟ್ ಮಂತ್ ಹಾಗೂ ಇಯರನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಒಂದು ಕ್ಯಾಲೆಂಡರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಸ್ಟೇಟಸ್ ಆಫ್ ರೀಪೇಮೆಂಟ್ ಅಂತೇಳಿದೆ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಫುಲ್ಲಿ ರೀಪೇಯ್ಡ್ ಇದೆ ಪಾರ್ಷಿಯಲಿ ರೀಪೇಯ್ಡ್ ಅಂತೇಳಿದೆ ನಿಮಗೆ ಸಂಬಂಧಪಟ್ಟಂಥ ಆಪ್ಷನನ್ನು ಕ್ಲಿಕ್ ಮಾಡಿ ಇನ್ನೂ ಬ್ಯಾಲೆನ್ಸ್ ಇದ್ದರೆ ನೀವು ಪಾರ್ಷಿಯಲಿ ಅಂತೇಳಿ ಹಾಕ್ಬೋದು ಫುಲ್ ಕ್ಲಿಯರ್ ಆಗಿದ್ದರೆ ಫುಲ್ಲಿ ರೀಪೇಯ್ಡ್ ಅಂತೇಳಿ ಹಾಕ್ಬೋದು ಓಕೆ ನೀವು ಪಾರ್ಷಿಯಲಿ ಇದ್ದರೆ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಕೆಳಗಡೆ ಟೈಪ್ ಮಾಡಬೇಕಾಗ್ತದೆ ಒಂದು ವೇಳೆ ನೀವು ಫುಲ್ಲಿ ರೀಪೇಯಡ್ ಅಂತೇಳಿ ಕ್ಲಿಕ್ ಮಾಡಿದರೆ ಕೆಳಭಾಗದಲ್ಲಿ ಬ್ಯಾಲೆನ್ಸನ್ನು ಎಂಟ್ರಿ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಓಕೆ ಒಂದು ಕಂತೇನಾದರೂ ಬಾಕಿ ಇದ್ದರೆ ನೀವು ಪಾರ್ಶಿಯಲಿ ಅಂತೇಳಿ ಹಾಕಿ ಇಲ್ಲಿ ಎಷ್ಟು ಅಮೌಂಟ್ ಬ್ಯಾಲೆನ್ಸ್ ಇದೆ ಅನ್ನೋದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಕೆಳಭಾಗದಲ್ಲಿ ನಂತರ ಸೇವ್ ಆ್ಯಸ್ ಡ್ರಾಫ್ಟ್ ಇದೆ ಹಾಗೆಯೇ ಸಬ್ಮಿಟ್ ಇದೆ ನೀವೆಲ್ಲ ಸರಿಯಾಗಿದ್ದರೆ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಯುವರ್ ಅಪ್ಲಿಕೇಶನ್ ಆಫ್ ಫೆಸ್ಟಿವಲ್ ಅಡ್ವಾನ್ಸ್ ಈಸ್ ಸಕ್ಸಸ್ಫುಲಿ ಸಬ್ಮಿಟೆಡ್ ವಿತ್ ಅಪ್ಲಿಕೇಶನ್ ಐ ಡಿ ಅಂತೇಳಿ ನಮ್ಮ ಅಪ್ಲಿಕೇಶನ್ ಐ ಡಿ ಕೂಡ ಇಲ್ಲಿ ಬರ್ತದೆ ಈ ರೀತಿ ನಾವು ಫೆಸ್ಟಿವಲ್ ಅಡ್ವಾನ್ಸಿಗೆ ಈ ಒಂದು ಶಿಕ್ಷಕ ಮಿತ್ರ ಆ್ಯಪಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸ್ನೇಹಿತರೆ ಫೆಸ್ಟಿವಲ್ ಅಡ್ವಾನ್ಸಿಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ನಾವೀಗ ಆ ಒಂದು ಸ್ಟೇಟಸನ್ನು ಕೂಡ ನಾವು ನೋಡ್ಬೋದು ಓಕೆ ಡೇಟ್ ಇದೆ ಹಾಗೆಯೇ ಸ್ಟೇಟಸ್ ಪೆಂಡಿಂಗ್ ಇದೆ ಅಪ್ಲಿಕೇಶನ್ ನಂಬರ್ ಇದೆ ನಾವಿಲ್ಲಿ ಈ ಒಂದು ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿ ಏನಾದರೂ ಅಪ್ಡೇಟ್ ಮಾಡೋದಿದ್ದರೆ ಅಪ್ಡೇಟ್ ಮಾಡ್ಬೋದು ಓಕೆ ಏನಾದರೂ ತಪ್ಪಾಗಿದ್ದಲ್ಲಿ ಹಾಗೆಯೇ ಅಪ್ಲಿಕೇಶನ್ ಡೀಟೇಲ್ಸ್ ಕೂಡ ಇಲ್ಲಿ ಇರ್ತದೆ ಅಪ್ಲಿಕೇಶನ್ ಐ ಡಿ ಇದೆ ಸ್ಟೇಟಸ್ ಇದೆ ಓಕೆ ಪ್ರತಿಯೊಂದಿದೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಕೂಡ ನೀವು ಬಿ ಇ ಒ ಆಫೀಸಿಗೆ ಕೊಡ್ಬೋದು ಏನಾದರೂ ಕರೆಕ್ಷನ್ ಇದ್ದರೂ ಕೂಡ ನೀವು ಇಲ್ಲಿ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಎಡಿಟ್ ಕೂಡ ಮಾಡಿ ಪುನಃ ಅಪ್ಡೇಟನ್ನು ಕೊಡ್ಬೋದು ಸ್ನೇಹಿತರೆ ನಿಮಗೆ ಫೆಸ್ಟಿವಲ್ ಅಡ್ವಾನ್ಸ್ ಅವಶ್ಯಕತೆ ಇಲ್ಲ ಅಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ ನಮ್ಮ ಒಂದು ಅಪ್ಲಿಕೇಶನನ್ನು ಡಿಲೀಟ್ ಮಾಡ್ಬೋದು ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು